ಮಕ್ಕಳೇ ಇವತ್ತೊಂದು ನಾನು ಕತೆ ಹೇಳ್ತೀನಿ ಕೇಳ್ತೀರಾ ತ್ರೇತಾಯುಗದಲ್ಲಿ ತಾಂಡವನೆಂಬ ಋಷಿಯೊಬ್ಬನಿದ್ದನು ಅವನಿಗೆ ಇಳಿವಯಸ್ಸಿನಲ್ಲಿ ಶ್ರವಣಕುಮಾರನೆಂಬ ಮಗನೊಬ್ಬ ಹುಟ್ಟಿದನು ತಾಂಡವ ಮತ್ತವನ ಪತ್ನಿಗೆ ತೀರ್ಥಯಾತ್ರೆಯನ್ನು ಮಾಡಿ ಪುಣ್ಯ ಸಂಪಾದಿಸಬೇಕೆಂಬ ಆಸೆ ಆದರೆ ಅವರು ವೃದ್ಧರು ಇಬ್ಬರ ಕಣ್ಣುಗಳಿಗೂ ಪೊರೆ ಬಂದು ಅಂದರೂ ಆಗಿದ್ದರು ದೂರದಲ್ಲಿರುವ ಪುಣ್ಯಕ್ಷೇತ್ರಗಳಿಗೆ ನಡೆದುಕೊಂಡು ಹೋಗಿ ತೀರ್ಥಯಾತ್ರೆ ಮಾಡಿ ಮಾಡಲು ಅವರಿಂದ ಸಾಧ್ಯವೇ ಬಾಲಕ ಶ್ರವಣನೂ ಕೂಡ ಉತ್ತಮ ಸಂಸ್ಕಾರದಲ್ಲಿ ಬೆಳೆದವನಾದುದರಿಂದ ಹೆತ್ತವರ ಮನದಾಸೆಯನ್ನು ಪೂರೈಸಲು ಸಿದ್ಧನಾದನು ತಕ್ಕಡಿಯಂಥ ಉಪಕರಣವನ್ನು ಶ್ರವಣಕುಮಾರನು ಸಿದ್ಧಗೊಳಿಸಿದ ಅದಕ್ಕೆ ಕಾವಡಿ ಎಂದು ಕರೆಯುತ್ತಾರೆ ಮಾತಾಪಿತರನ್ನು ಅದರಲ್ಲಿ ಕುಳ್ಳಿರಿಸಿ ಕಾವಡಿಯನ್ನು ತನ್ನ ಹೆಗಲಿಗೇರಿಸಿ ಪ್ರಯಾಣ ಹೊರಟನು ಶ್ರವಣನು ಕಾವಡಿಯನ್ನು ಹೊತ್ತು ಹಗಲಿರುಳು ನಡೆಯುತ್ತಿದ್ದನು ಹಸಿದರೆ ಹಣ್ಣುಗಳನ್ನು ತಂದುಕೊಡುವನು ಬಾಯಾರಿಕೆಗೆ ನೀರನ್ನು ತಂದಿತ್ತು ಅವರ ದಾಹವನ್ನು ತೀರಿಸುತ್ತಿದ್ದನು ಒಂದು ರಾತ್ರಿ ಅವನ ಪಯಣ ಸಾಗುತ್ತಿತ್ತು ಬಹುಶಃ ಇರುಣಿನ ಕೊನೆಯ ಜಾವವಿರಬೇಕು ಕಾವಡಿಯಲ್ಲಿದ್ದ ಹೆತ್ತವರಿಗೆ ಬಾಯಾರಿಕೆಯಾಯಿತು ಕೂಡಲೇ ಶ್ರವಣಕುಮಾರನು ಕಾವಡಿಯನ್ನು ಕಳಗಿರಿಸಿ ನೀರು ತರಲೆಂದು ಸರೋವರವನ್ನು ಅರಸುತ್ತಾ ಹೊರಟನು ಸ್ವಲ್ಪ ದೂರ ಸಾಗಿದ ನಂತರ ಅಲ್ಲೊಂದು ನೀರ ನೆಲೆ ಕಂಡಿತು ಬೇಗ ಬೇಗನೆ ಘಟವನ್ನು ನೀರ ಒಳಗೆ ಮುಳುಗಿಸಿದನು ಗುಳುಗುಳು ಶಬ್ದದೊಂದಿಗೆ ನೀರು ಘಟದಲ್ಲಿ ತುಂಬ ತೊಡಗಿತು ಅಯೋಧ್ಯೆಯ ಮಹಾರಾಜ ದಶರಥನು ಬೇಟೆಗೆಂದು ಬಂದಿದ್ದನು ರಾತ್ರಿಯಾದುದರಿಂದ ಅಲ್ಲೇ ಸಮೀಪದಲ್ಲಿ ವಿಶ್ರಮಿಸುತ್ತಿದ್ದನು ಗುಳುಗುಳು ಶಬ್ದ ಕೇಳಿ ಆನೆ ನೀರು ಕುಡಿಯುತ್ತಿದೆ ಎಂದು ಭ್ರಮಿಸಿ ಅರಸನು ದಡಕ್ಕನೆ ಎದ್ದು ನಿಂತನು ಅದನ್ನು ಕೊಲ್ಲಲು ಬಿಲ್ಲಿಗೆ ಬಾಣವನ್ನು ಹೂಡಿದನು ಅವನಿಗೆ ಕೇವಲ ಶಬ್ದವನ್ನು ಗುರಿಯಾಗಿಸಿ ಹೊಡೆಯುವ ಶಬ್ದವೇದಿ ಎಂಬ ವಿದ್ಯೆ ಗೊತ್ತಿತ್ತು ಅದರಂತೆ ಅವನು ಆ ಬಾಣವನ್ನು ಬಿಟ್ಟನು ವಾಯುವೇಗದಲ್ಲಿ ಚಲಿಸಿದ ಚರವು ಮುನಿಪುತ್ರನ ಎದೆಗೆ ನಾಟಿತು ಆತ ನೋವಿನಿಂದ ಚೀರುತ್ತಾ ಕುಸಿದನು ಏನೋ ಅನರ್ಥ ನಡೆಯಿತೆಂದು ರಾಜ ದಶರಥನು ಅಲ್ಲಿಗೆ ಓಡಿ ಬಂದನು ಬಂದು ನೋಡಿದಾಗ ಮುನಿಪುತ್ರನು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದದ್ದನ್ನು ಕಂಡು ರಾಜ ದಶರಥನು ದಿಗ್ಭ್ರಾಂತನಾದನು ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತ ಬಾಲಕನನ್ನು ಸಂತೈಸಿದನು ನಾನಾದರೂ ತಂದೆ ತಾಯಿಗಳ ಸೇವೆಯನ್ನು ಪರಮ ಗುರಿಯಾಗಿಸಿಕೊಂಡು ಬದುಕುತ್ತಿರುವವನು ನೀನು ನನ್ನಲ್ಲಿ ಯಾವ ಯಾವ ಅಪರಾಧವನ್ನು ಗುರುತಿಸಿ ನನ್ನನ್ನು ಕೊಂದೆ ನೀನು ನನ್ನನ್ನಲ್ಲ ನನ್ನ ತಂದೆ ತಾಯಿಗಳ ಆಸೆಯನ್ನು ನಾಶಪಡಿಸಿದೆ ಎಂದು ಹೇಳುತ್ತಿದ್ದಂತೆ ಮುನಿಬಾಲಕನ ಪ್ರಾಣಜ್ಯೋತಿ ನಂದಿ ಹೋಯಿತು ತನ್ನ ತಪ್ಪಿನ ಪ್ರಾಯಚಿತ್ತವಾಗಿ ತಾನೇ ದಂಪತಿಗಳನ್ನು ತೀರ್ಥಯಾತ್ರೆ ಮಾಡಿಸುವೆನೆಂದು ವೃದ್ಧ ತಾಪಸರ ಬಳಿಗೆ ಬಂದನು ಮಗನಿಗಾಗಿ ಕಾಯುತ್ತಿದ್ದ ಅವರು ದಶರಥ ಚಕ್ರವರ್ತಿ ಹತ್ತಿರ ಬಂದಾಗ ತನ್ನ ಮಗನೇ ಬಂದನೆಂದು ಹರ್ಷಪಟ್ಟರು ನೀರು ಪಡೆಯಲು ಕೈಚಾಚಿದರು ಅವರನ್ನು ನೋಡಿದ ಕೂಡಲೇ ದಶರಥನಿಗೆ ಎದೆಗೆ ಚೂರಿಯಿಂದ ಇಳಿದ ಅನುಭವವಾಯಿತು ನಡೆದ ಘಟನೆಯನ್ನು ಬಲು ಕಷ್ಟದಿಂದ ತದಲುತ್ತಾ ವಿವರಿಸಿದನು ಮಗ ಸತ್ತು ಹೋದ ಸುದ್ದಿ ಕೇಳಿ ಅವರಿಗೆ ಆಕಾಶವೇ ಕುಸಿದ ಅನುಭವವಾಯಿತು ಅವರು ನೆಲದಲ್ಲಿ ಹೊರಳಾಡುತ್ತಾ ರೋಧಿಸಿದರು ನಮ್ಮ ಕೊನೆಗಾಲದಲ್ಲಿ ನಮ್ಮ ಪುತ್ರನನ್ನು ಇಲ್ಲದಂತೆ ಮಾಡಿದೆ ನಿನ್ನ ಸಾವಿನ ಕಾಲದಲ್ಲಿ ನಿನ್ನ ಬಳಿ ಒಬ್ಬರೂ ಮಕ್ಕಳು ಇಲ್ಲದಿರಲಿ ಎಂದು ಶಪಿಸುತ್ತಾ ಅವರು ಪ್ರಾಣವಿಟ್ಟರು ಶರಥನ ಮುಂದಿನ ಕತೆ ನಿಮಗೆಲ್ಲರಿಗೆ ಗೊತ್ತಿದ್ದದ್ದೇ ಈ ಕಥೆಯ ನೀತಿ ಏನೆಂದರೆ ನಾವು ಯಾವಾಗಲೂ ನಮ್ಮ ತಂದೆ ತಾಯಿಗಳನ್ನು ಗೌರವ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅದಕ್ಕೆ ಹೇಳೋದು ಮಾತೃದೇವೋಭವ ಪಿತೃದೇವೋಭವಿಟ್ಟು ಪ್ರತಿದಿನ ಪ್ರತಿದಿನ ಸಂಜು ಐದು ಗಂಟೆಗೆ ನಿಮ್ಮ ಮುಂದೆ ನಮ್ಮ ಕ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ತಪ್ಪದ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟ್ಟನ್ ಒಟ್ಟಿ ಧನ್ಯವಾದಗಳು